ಗೌಡ್ರೆ ಗಂಡ ಕೂಸ್ರಿ ತಗೋರಿ ಆಹಾಹಾ ಎಷ್ಟು ಚಲೋ ಇದನ ನೋಡಕ ಆ ಸಾಕ್ಷಾತ್ ಪರಮಾತ್ಮ ಭೂಮಿಗಳಿದ ಬಂದಂಗ ಆಗೇದ ಅಂತ ನಮ್ಮ ಗಂಗಮ್ಮನ ಜೀವನ ಸಾರ್ಥಕವಾಯಿತು ಸುಬ್ಬಕ್ಕ ಕೂಸನ್ ತಗೋ ನಾನು ಗುರುಗಳ ಬಳಿ ಹೋಗಿ ರಾಶಿಫಲ ಕೇಳ್ಕೊಂಡು ಬರ್ತೀನಿ ಹಾ ಮೂರ್ಖ ಸಮಾಜವಿದು ಬೀಜವಿಲ್ಲದೆ ಸಸಿ ನಾಟುವುದೇ ಛೇ ಇಂತಹ ಹಂದಿಗಳ ಮಧ್ಯೆ ಬದುಕುವುದಕ್ಕಿಂತ ಆ ವಿಂಧ್ಯ ಪರ್ವತದಲ್ಲಿ ಬದುಕುವುದೇ ಲೇಸು ಅಮ್ಮ ಅಪ್ಪಣೆ ಕೊಡು ಈಗ ಗುರು ಮಹಂತೇಶ್ವರನಲ್ಲಿ ಹೋಗಿ ಲೀನನಾಗುವೆ ಬೇಡ ಮಗನೆ ನನ್ನನ್ನು ಬಿಟ್ಟು ನೀನು ಹೋಗ್ಬೇಡಪ್ಪ ನನ್ನನ್ನು ಬಿಟ್ಟು ಹೋಗ್ಬೇಡ ಅಮ್ಮ ಅಳಬೇಡಮ್ಮ ಅಂಜಿ ಅಳುಕಬೇಡಮ್ಮ ಹೇಗೆ ಅರ್ಪಿಸಲಿಕ್ಕದ ನನ್ನ ಜೀವನವೇ ಕುಸಿದು ಹೋಗಿದೆ ನಿನ್ನಿಂದಾನೇ ನಾನು ಬದುಕಿರೋದು ಇದ್ದೊಬ್ಬ ಮಗನೇ ನನ್ನ ಕೈ ಬಿಟ್ಟು ಹೋದ್ರೆ ನನಗೆ ಯಾರು ಗತಿ ಕದ್ದ ನನಗೆ ಯಾರು ಗತಿ ಅಮ್ಮ ನೀನು ನನ್ನನ್ನು ಅರಸಿ ಲೋಕ ಕಲ್ಯಾಣಕ್ಕಾಗಿ ಕಳುಹಿಸಿಕೊಡಮ್ಮ
ಅಮ್ಮ ನಿನ್ನಿಂದಲೇ ಪ್ರಥಮ ಭಿಕ್ಷೆಯಾಗಲಿ ತಾಯಿ ಭವತಿ ಭಿಕ್ಷಾಂ ದೇಹಿ ಅಯ್ಯನಾಗೋ ಜಂಗಮನಾಗೋ ಹೋಗ್ ಬಾಪ್ಪ ಹೋಗ್ ಬಾ ಮಡಿವಾಳ ಏನೇ ಸುಕುನಾಸಿ ಇಷ್ಟ ನಕ್ಕೋತ ಹೋಗಕತ್ತಾಳ ಹೌದಲ್ಲಯ್ಯವ ಏಯ್ ಮಡಿವಾಳ ಸುಮ್ನೆ ಹೋಗೆ ಲಕ್ಷ್ಮಿ ಸುಮ್ನೆ ಮನೆಗೆ ಹೋಗು ಏಯ್ ನಿಲ್ಲೋ ಮಡಿವಾಳ ನಿಲ್ಲು ಹೋಗ್ಬೇಡ ಬಿಡೆ ಲಕ್ಷ್ಮಿ ಬಿಡು ಇಲ್ಲ ನೀ ಹೋಗ್ಬೇಡ ಬಿಡೆ ಲಕ್ಷ್ಮಿ ಗುರು ಮಹಂತೇಶ್ವರನಲ್ಲಿ ಲಿಂಗೈಕ್ಯನಾಗಲು ಹೊರಟಿದ್ದೇನೆ ಬಿಡು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ ನಮ್ಮ ಇಬ್ಬರಿಗೂ ಮದುವೆ ಮಾಡಬೇಕು ಅಂತ ಹೇಳ್ಕೊಂಡು ಗುರು ಮಹಂತೇಶ್ವರನಲ್ಲಿ ಐಕ್ಯನಾಗಲು ಹೊರಟಿದ್ದೇನೆ ಬಿಡು ಲಕ್ಷ್ಮಿ ಶಿವನೇ ಗುರುವು ಗುರುವೇ ಶಿವನು ಶಿವನೇ ಗುರುವು ಗುರುವೇ ಶಿವನು ಅವನವರಿತು ಬೇರೆ ಯಾರಿಲ್ಲ ಅವನವರಿತು ಬೇರೆ ಯಾರಿಲ್ಲ ಗುರುದೇವ ಬಾ ಬಾ ಮಡಿವಾಳ ನಿನಗಾಗಿ ಕಾಯುತ್ತಿದ್ದೇನಯ್ಯ ಬಾ ಗುರುದೇವ ಏಳಪ್ಪ ಮಡಿವಾಳ ಏಳು ಗುರುಗಳ ಪಾದಕ್ಕೆ ಶಿರಶಾಷ್ಟಾಂಗ ನಮಸ್ಕಾರಗಳು ಗುರುದೇವ ಎನ್ನ ತಂದೆಯಾದ ಗುರು ಮಹಂತೇಶ್ವರನ ಪಾದ ದರ್ಶನಕ್ಕಾಗಿ ಬಂದೆ ಗುರುದೇವ ನಿನ್ನ ಗುರು ನಾನಲ್ಲಪ್ಪ ಆ ಮಹಂತೇಶ್ವರರು ಹಾಗೂ ಅಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅಯ್ಯೋ ಶಿವ ಶಿವ ಪರಮಾತ್ಮ ನಾನೇನು ಮಾಡಲಿ ಎನ್ನ ಗುರುವಾದ ಮಹಂತೇಶ್ವರರು ಲಿಂಗದಲ್ಲಿ ಐಕ್ಯರಾದರೆ ಅಯ್ಯೋ ಪರಮಾತ್ಮ ನಾನೊಂದು ಬಗೆದರೆ ದೈವ ಒಂದು ಬಗೆದೀತೆ ಎನ್ನ ದೇಹವನ್ನು ಕುಟ್ಟಿ ಕುಟ್ಟಿ ಎನ್ನ ಜಂಗಮ ದೀಕ್ಷೆಯನ್ನು ಪಡೆಯಲು ಬಂದಿದ್ದೆ ಗುರುದೇವ ಮುಂದೇನು ನನ್ನ ಗತಿ ಚಿಂತಿಸಬೇಡ ಮಡಿವಾಳ ಎದ್ದೇಳು ಹಿಂದೊಮ್ಮೆ ನಮ್ಮ ಗುರುಗಳು ಹೇಳಿದ್ದರು ಪೂರ್ವ ದಿಕ್ಕಿನಿಂದ ಒಬ್ಬ ತರುಣ ಬರುತ್ತಾನಂತ ಈ ಮಠ ಅವನಿಂದಲೇ ಉದ್ಧಾರವಾಗುತ್ತದೆ ಅಂತ ಹೇಳಿದರು ನಿನ್ನಿಂದ ಈ ಮಠ ಉದ್ಧಾರವಾಗಬೇಕಾಗಿದೆ ಮಡಿವಾಳ ನೀನು ಜಗತ್ ಕಲ್ಯಾಣಕ್ಕಾಗಿಯೇ ಹುಟ್ಟಿರುವೆ ಆಗಲಿ ಗುರುದೇವ ನನ್ನ ಗುರುವಿನ ಆಜ್ಞೆಯಂತೆಯೇ ಪಾಲಿಸುತ್ತೇನೆ ಗುರುದೇವ ನಡೆ ಒಳಗೆ ನಡೆ